2023 ವಿಧಾನಸಭೆ ಚುನಾವಣೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡುತ್ತಾರೆ ಯಾವ ವಿಧಾನಸಭೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡುತ್ತಾರೆ ಎಂಬುದು ಇನ್ನೂ ರಹಸ್ಯವಾಗಿಯೇ ಇದೆ ಈ ಕುರಿತು ಸಿದ್ದರಾಮಯ್ಯ ಅವರು ಎಲ್ಲಿ ಬಾಯಿ ಬಿಟ್ಟಿಲ್ಲ ಕೋಲಾರ ವರುಣ ಚಾಮುಂಡೇಶ್ವರಿ ಕೊಪ್ಪಳ ಹೆಬ್ಬಾಳ ಹೀಗೆ ಹಲವು ಕ್ಷೇತ್ರಗಳ ಹೆಸರು ಕೇಳಿ ಬರುತ್ತಿವೆ ಹೊರತು ಕುದ್ದು ಸಿದ್ದರಾಮಯ್ಯನವರು ಇಂತದ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಎಂಬುದು ಕೂಡ ಇಲ್ಲಿವರೆಗೂ ಬಹಿರಂಗಪಡಿಸಿಲ್ಲ ಆದರೆ ನಿನ್ನೆ ನಡೆದ ಒಂದಷ್ಟು ಬೆಳವಣಿಗೆಗಳಿಂದಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಎಂಬ ಮಾತುಗಳು ಕೂಡ ಕೇಳಿ ಬರತೊಡಗಿವೆ ಹಾಗಾದರೆ 2023 ವಿಧಾನಸಭೆ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು ಸ್ಪರ್ಧಿಸುವುದು ಈ ಒಂದು ಕ್ಷೇತ್ರದಿಂದ ಯಾವದೇ ಕ್ಷೇತ್ರದ ಹೆಸರು ಕೇಳಿ ಬಂದರೂ ಕೂಡ ಸಿದ್ದು ಸ್ಪರ್ಧೆ ಮಾಡೋದು ಈ ಒಂದು ವಿಧಾನಸಭೆ ಕ್ಷೇತ್ರದಿಂದ ಮಾತ್ರ ಹಾಗಾದರೆ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡುವ ಕ್ಷೇತ್ರವಾದರೂ ಯಾವುದು ವೀಕ್ಷಕರೆ ನಿನ್ನೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ನ ಬಂಡಾಯ ನಾಯಕರು ಸಿದ್ದರಾಮಯ್ಯ ಅವರಿಗೆ ಒಂದು ಆಹ್ವಾನ ಕೊಟ್ಟಿದ್ದಾರೆ ಅದು ಏನಪ್ಪ ಅಂದ್ರೆ 2023 ವಿಧಾನಸಭಾ ಚುನಾವಣೆಯಲ್ಲಿ ನೀವು ಮತ್ತೊಮ್ಮೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ದುಂಬಾಲು ಬಿದ್ದಿದ್ದಾರೆ ಈ ಒಂದು ಬೆಳವಣಿಗೆಯಿಂದ ಸಿದ್ದರಾಮಯ್ಯ ಅವರು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವುದಕ್ಕೆ ಮನಸ್ಸು ಮಾಡ್ತಾರ ಎಂಬ ಮಾತುಗಳು ಕೂಡ ಕೇಳಿ ಬರತೊಡಗಿವೆ ಸಿದ್ದರಾಮಯ್ಯ ಅವರು ಕೋಲಾರ ಆಗಲಿ ಅಥವಾ ಚಾಮುಂಡೇಶ್ವರಿ ಆಗಲಿ ಈ ಎರಡು ಕ್ಷೇತ್ರದಿಂದ ಸ್ಪರ್ಧೆ ಮಾಡುವುದಿಲ್ಲ ಎನ್ನುತ್ತಿದ್ದಾರೆ ರಾಜಕೀಯ ವಿಶ್ಲೇಷಕರು ಕೋಲಾರ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡದೇ ಇರುವುದಕ್ಕೆ ಕಾರಣ ಅಲ್ಲಿ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಒಡಕಿದೆ ಭಿನ್ನಮತ ಇದೆ ಅಸಮಾಧಾನ ಇದೆ ಅದೇ ರೀತಿ ಹೀಗಾಗಿ ಕೋಲಾರದಿಂದ ಸ್ಪರ್ಧೆ ಮಾಡಿದ್ರೆ ಅವರಿಗೆ ಗೆಲುವು ಸುಲಭವಲ್ಲ ಅಷ್ಟೇ ಅಲ್ಲ ಒಂದು ವೇಳೆ ಕೊನೆ ಹಂತದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕೈ ಜೋಡಿಸಿದ್ರೆ ತಮಗೆ ಸೋಲು ಕಟ್ಟಿಟ್ಟ ಬುತ್ತಿ ಎಂಬ ಮುನ್ಸೂಚನೆ ದೊರೆತಿದ್ದರಿಂದ ಕೋಲಾರದ ಕುರಿತು ಸಿದ್ದರಾಮಯ್ಯ ಅವರು ಮೌನ ವಹಿಸಿದ್ದಾರೆ ಅದೇ ರೀತಿ ನಿನ್ನೆ ನಡೆದಂತ ಒಂದು ಬೆಳವಣಿಗೆಯಲ್ಲಿ ಜೆಡಿಎಸ್ ನ ಬಂಡಾಯ ನಾಯಕರು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತೆ ಸಿದ್ದರಾಮಯ್ಯ ಅವರಿಗೆ ಒತ್ತಾಯ ಮಾಡುತ್ತಿದ್ದಾರೆ ಈ ಮೂಲಕ ಮತ್ತು ಸಿದ್ದು ಅವರನ್ನು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಕರೆತರುವ ಒಂದು ಪ್ರಯತ್ನ ಕೂಡ ನಡೆದಿದೆ ಹಾಗಾದ್ರೆ ಸಿದ್ದು ಅವರ ಸ್ಪರ್ಧೆ ಮಾಡ್ತಾರಾ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಮತ್ತೊಮ್ಮೆ ಸ್ಪರ್ಧೆ ಮಾಡ್ತಾರಾ ಎಂಬ ಮಾತುಗಳಿಗೆ ಎಂಬ ಕೂಗು ಕೂಡ ಕೇಳಿ ಬರತೊಡಗಿದೆ ಯಾಕಂದ್ರೆ 2018 ವಿಧಾನಸಭೆ ಚುನಾವಣೆಯಲ್ಲಿ ಸ್ವತಃ ಸಿದ್ದರಾಮಯ್ಯ ಅವರೇ ಅಲ್ಲಿ ಕಳೆದ 2-3 ಬಾರಿ ಸ್ಪರ್ಧೆ ಮಾಡಿದ್ರು ಕೂಡ ಅಲ್ಲಿ ಗೆಲುವನ್ನು ಸಾಧಿಸಿದ್ರು ಆದರೆ 2018 30,000 ಅಧಿಕ ಮತಗಳ ಅಂತರದಿಂದ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನರು ಅವರಿಗೆ ಹೀನಾಯವಾದ ಅನುಭವಿಸಿದ್ರು ಈ ಮೂಲಕ ಸಿದ್ದರಾಮಯ್ಯ ಅವರಿಗೆ ಭಾರಿ ಮುಖಭಂಗವಾಗಿತ್ತು ಯಾಕಂದ್ರೆ 2013-14 5 ವರ್ಷಗಳ ಕಾಲ ಆಡಳಿತ ನಡೆಸಿದ್ದ ಹಾಗೂ ಸ್ವತಃ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯ ಅವರು ವಿಧಾನಸಭಾ ಕ್ಷೇತ್ರ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರಿ ಅಂತರದಿಂದ ಸೋಲು ಕಾಣುವ ಮೂಲಕ ಅಲ್ಲಿ ಮುಖಭಂಗವನ್ನು ಅನುಭವಿಸಿದ್ರು ಒಂದು ವೇಳೆ ಬಾದಾಮಿ ವಿಧಾನಸಭಾ ಕ್ಷೇತ್ರದಿಂದ ಗೆಲ್ಲದೇ ಇದ್ದರೆ ಅವರ ರಾಜಕೀಯ ಭವಿಷ್ಯ ಬಹುತೇಕ ಕರಾಳವಾಗ್ತಿತ್ತು ಹೀಗಾಗಿ ಒಂದು ಮುಖಭಂಗಕ್ಕೆ ಒಂದು ಹೀನಾಯ ಸೋಲಿಗೆ ಚಾಮುಂಡೇಶ್ವರಿ ಕ್ಷೇತ್ರದ ಜನರು ಕಾರಣವಾಗಿದ್ದಾರೆ ಎಂಬ ಮನೋಭಾವ ಸಿದ್ದರಾಮಯ್ಯ ಅವರಲ್ಲಿದೆ ಅದೇ ರೀತಿ ಎದುರಾಳಿ ಪಕ್ಷಗಳು ಕೂಡ ಮತ್ತೊಮ್ಮೆ ಒಗ್ಗೂಡಬಹುದು ಅಲ್ಲಿ ಬೇರೆ ನಾಯಕರನ್ನು ನಂಬಿಕೊಂಡು ಸ್ಪರ್ಧೆ ಮಾಡುವುದು ಉಚಿತವಲ್ಲ ಹಾಗಾಗಿ ಚಾಮುಂಡೇಶ್ವರ ಬೇರೆ ನಾಯಕರನ್ನು ನಂಬಿಕೊಂಡು ಸ್ಪರ್ಧೆ ಮಾಡುವಂತ ಪರಿಸ್ಥಿತಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿಲ್ಲ ಹೀಗಾಗಿ ಬಹುತೇಕ ಅವರು ಸ್ಪರ್ಧೆ ಮಾಡುವುದು ವರುಣ ಕ್ಷೇತ್ರದಿಂದ 2023 ವಿಧಾನಸಭೆ ಚುನಾವಣೆಯಲ್ಲಿ ವರುಣ ಕ್ಷೇತ್ರದಿಂದ ಮಗ ಪ್ರತಿನಿಧಿಸುತ್ತಿರುವ ವರುಣ ಕ್ಷೇತ್ರದಿಂದ ಸಿದ್ದು ಅವರ ಸ್ಪರ್ಧೆ ಬಹುತೇಕ ಪಕ್ಕ ಎನ್ನಲಾಗ್ತದೆ ಒಂದು ವೇಳೆ ವರುಣ ಕ್ಷೇತ್ರದಲ್ಲಿ ಕೂಡ ಬಿಜೆಪಿ ಪ್ರಬಲ ಅಭ್ಯರ್ಥಿ ಬಿವೈ ವಿಜೇಂದ್ರ ಅವರನ್ನು ಕಣಕ್ಕಿಳಿಸಿದರೂ ಕೂಡ ಅಲ್ಲಿ ಕೂಡ ಗೆಲುವು ಕಷ್ಟವಾಗುವುದು ವೀಕ್ಷಕರೇ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರು ಇದುವರೆಗೂ ಕೂಡ ತಮ್ಮ ಕ್ಷೇತ್ರವನ್ನು ಫೈನಲ್ ಮಾಡಿಕೊಂಡಿಲ್ಲ ಚುನಾವಣೆಗೆ 2-3 ತಿಂಗಳ ಹತ್ತಿರ ಇರುವಾಗ ಬಹುತೇಕ ಕ್ಷೇತ್ರ ಫೈನಲ್ ಮಾಡುವ ಸಾಧ್ಯತೆ ಹೆಚ್ಚಿದೆ